Hi friends, welcome back to my channel. Friends, Shwetha nanu. Moothrada sonku athwa urinary infection, UTI infection anta kuda kareethivi. Idakke naavu maneyalli easy aagi home remedy maadkondu adana control maadkobodu matte moothrada infection yav rithi avagi maadkobodu anothondu simple ondu home remedy vanda recipe na torustha idini. Friends, ivaga nimge gottiro prakara namage urinary infection andre helkolodu thumba mujugara padtivi, helkolodu thumba kashta kuda agutte bere avrathra matte adanna pain na tadiyodu enide adantu thumbane kashta agutte matte adu pain na tadkolodantu thumba andre thumba kashta agutte matte thumba no kuda agutte navu ee moment iddaga navu yav rithi aa urinary infection na kadme maadkolodu matte hege home remedy na use maadkondu adanna complete aagi barde irathra avoid maadkolodu anadondonna nanu ivagondu mani madina torisukortini ಅದು ಹೇಗೆ ಅಂತ ಒಂದು ವಿಡಿಯೋ ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಪ್ಪಾ ಅಂದರೆ, ಇಲ್ಲಿ ನೋಡ್ಬೋದು ನಾನು ಒಂದು ಅರ್ಧ ಟೀಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಒಂದು ಟೀಸ್ಪೂನಷ್ಟು ಓಂ ಕಾಳು, ಇದನ್ನು ಅಜ್ಮಾನ ಅಂತ ಕೂಡ ಕರಿತೀವಿ, ಅದನ್ನು ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ, ನನ್ನ ಕೈಯಲ್ಲಿ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಒಂದು ಗ್ಲಾಸ್ 200 ml ನೀರನ್ನು ಹಿಡಿಸುವಂಥ ಒಂದು ಗ್ಲಾಸಲ್ಲಿ ನೀರನ್ನು ತೊಗೊಂಡಿದ್ದೀನಿ, ಶುದ್ಧವಾಗಿರೋ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನಾನು ಒಂದು ಕೆಟಲ್ನ ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ನೋಡ್ಬೋದು ನಾನು ಒಂದು 200 ml ಅಷ್ಟು ವಾಟರ್ನ ಹಾಕ್ತಾ ಇದ್ದೀನಿ, ಜೊತೆಗೆ ತೊಳೆದು ಕ್ಲೀನ್ ಮಾಡಿಕೊಂಡು ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ಈ ಕೊತ್ತಂಬರಿ ಸೊಪ್ಪು ಯೂರಿನ್ ಇನ್ಫೆಕ್ಷನ್ಗೆ, ಕೊತ್ತಂಬರಿ ಸೊಪ್ಪು ಯೂರಿನ್ ಇನ್ಫೆಕ್ಷನ್ಗೆ ಕಾರಣವಾಗಿರುವಂಥ ಏನಿದೆ ಬ್ಯಾಕ್ಟೀರಿಯಾಗಳು ಅದನ್ನು ಕೊಲ್ಲೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಜೊತೆಗೆ ಏನು ಹೇಳ್ತೀವಿ ಓಂ ಕಾಳು ಅಥವಾ ಅಜ್ವಾನ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕೋಣ. ಇದು ನಮಗೇನಾಗುತ್ತೆ ಇಮಿಡಿಯೇಟಾಗಿ ಅಂದರೆ ಮೀನ್ಸ್ ಇನ್ಸ್ಟ್ಯಾಂಟಾಗಿ ಅದು ಪೇಯ್ನ್ ಏನಿದೆ ಪೇಯ್ನ ರಿಲೀಫ್ ಮಾಡುತ್ತೆ, ಪೇಯ್ನ ಕಂಟ್ರೋಲ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ಹಾಕೋತಾ ಇದ್ದೀನಿ, ಜೊತೆಗೆ ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್, ಇದು ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಜಸ್ಟ್ ಇದನ್ನು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಹೀಗೆ ನೋಡ್ಬೋದು ನಾನು ಸ್ಟೌವ್ನ ಹಚ್ಕೊಂಡು ಈ ಕ್ಯಾಟಲ್ನ ಸ್ಟೌವಲ್ಲಿ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ ಈಗ ನಾನು ತೊಗೊಂಡಿರುವಂತಹ 200 ml ವಾಟ್ರು ಚೆನ್ನಾಗಿ ಬೆಂದು ಏನಾಗಬೇಕು 100 ml ವಾಟ್ರಿಗೆ ಬರಬೇಕು. ಅಂದರೆ ಆ ಗ್ಲಾಸಲ್ಲಿ 1/2 ಗ್ಲಾಸಷ್ಟು ಆಗಬೇಕು, ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಇವಾಗ. ಇವಾಗ ಇದನ್ನು ನೀವು ನೋಡ್ಬೋದು ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಅದು ಚೆನ್ನಾಗಿ ಕುದಿಬೇಕಾಗತ್ತೆ. ಇವಾಗ ನೋಡ್ಬೋದು ಇದು ರೆಡಿ ಇದೆ. ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗೆ ಹಾಕಿಡೋಣ. ಇವಾಗ ಇದನ್ನು ಈ ನೀರನ್ನು ಒಂದು ಗ್ಲಾಸ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ, ನೀಟಾಗಿ ಶೋಸ್ಕೋಬೇಕಾಗತ್ತೆ. ನೋಡ್ಬೋದು ನಾನು ಫಿಲ್ಟರ್ ಮಾಡಿಕೊಂಡ್ರು. ನೀರಿಗೆ 1/4 ಟೀಸ್ಪೂನಷ್ಟು ಸೋಡಾವನ್ನು ಹಾಕೋತಾ ಇದ್ದೀನಿ, ಬೇಕಿಂಗ್ ಸೋಡಾ. ಈ ಸೋಡಾನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಯೂರಿನ್ ಟ್ರ್ಯಾಕಲ್ಲಿ ಏನಾದರೂ ಗ್ಯಾಸ್ ಫಾರ್ಮ್ ಹಾಕಿದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಈ ಬೇಕಿಂಗ್ ಸೋಡಾ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡಿದ್ವಿ ನಾವು ಓಮ್ ರೆಮಿಡಿ ಮಾಡಿದ್ನ, ಈ ಗ್ಲಾಸಲ್ಲಿ ಈ ನೋಡ್ಬೋದು ಈ ನೀರನ್ನು ಪ್ರತಿ ದಿವಸ ಒಂದು ಗ್ಲಾಸ್ ಕುಡಿತಾ ಬಂದರೆ ಏನಾಗುತ್ತೆ ಆಟೋಮೆಟಿಕಲಿ ಏನಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಅಥವಾ ಯುಟಿ ಇನ್ಫೆಕ್ಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಡೈಲಿ ಒನ್ ಫ್ರೆಂಡ್ಸ್. ಇನ್ನು ಯಾರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಶೇರ್ ಮಾಡಿ, ಇದರಿಂದ ಅವರು ಕೂಡ ಬೆನಿಫಿಟ್ ಸಿಗ್ಬೋದು, ಅವರು ಕೂಡ ತುಂಬ ಹೆಲ್ಪ್ ಆಗ್ಬೋದು. ಇನ್ಫೆಕ್ಷನ್ಗೆ ಹಲವಾರು ಕಾರಣಗಳಿರ್ತವೆ, ಆದರೆ ನಾವು ಕೆಲವೊಂದು ಮೇಯ್ನಾಗಿ ಏನು ಹೇಳಬೇಕಂದ್ರೆ ಮೀನ್ಸ್ ವಾಟರ್ ಇಂಟೇಕ್ ಕಡಿಮೆ ಆದರೆ ಅಂದರೆ ನೀರು ಕುಡಿಯೋದು ಕಡಿಮೆ ಆದಾಗ ಕೂಡ ಯೂರಿನರಿ ಇನ್ಫೆಕ್ಷನ್ ಆಗೋದು ಸಹಜ. ನಾವು ಆದಷ್ಟು ನೀರನ್ನ ಜಾಸ್ತಿ ಕುಡಿತಾ ಬರಬೇಕಾಗತ್ತೆ. ಅಂದರೆ ಬರೀ ನಾವು ಈ ಥರ ಹೋಮ್ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ಅಲ್ಲ, ಆದಷ್ಟು ಒಂದು ದಿವಸಕ್ಕೆ ಮಿನಿಮಮ್ ಅಂದರೆ 3-4 ಲೀಟರ್ ನೀರನ್ನಾದ್ರೂ ಚೆನ್ನಾಗಿ ಕುಡಿಬೇಕು. ನಾವೆಷ್ಟು ನೀರನ್ನು ಕುಡಿತೀವಿ ಅಷ್ಟು ನಮಗೆ ಈ ಥರ ಇನ್ಫೆಕ್ಷನ್ಗಳಿಂದ ನಾವು ದೂರ ಇರ್ಬೋದು, ಮತ್ತು ಯಾವುದೇ ಥರದ ಸೋಂಕು ಕೂಡ ನಮ್ಮ ಹತ್ರ ಸುಳಿಯಲ್ಲ ಅಂತ ಹೇಳ್ಬೋದು. ನಾನು ಹೇಳಿರೋ ಈ ರೆಮಿಡಿಗಳ ಜೊತೆಗೆ ನೀವು ಆದಷ್ಟು ನೀರನ್ನು ಕುಡ್ಕೊಂಡು ಇದನ್ನು ಫಾಲೋ ಮಾಡೋದ್ರಿಂದ ಯಾವುದೇ ಥರದ ಸೋಂಕಿನಿಂದ ದೂರ ಇರ್ಬೋದು, ಮತ್ತು ಯಾವುದೇ ಥರದ ಇನ್ಫೆಕ್ಷನ್ ಕೂಡ ನಿಮ್ಮ ಹತ್ರ ಬರಲ್ಲ. ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ಗಳನ್ನ ತಿನ್ನಬೇಕು. ಎಕ್ಸಾಂಪಲ್ಗೆ ಉದಾಹರಣೆಗೆ ನಾವು ಕಲ್ಲಂಗಡಿ ಹಣ್ಣು ಇರ್ಬೋದು, ಸೌತೆಕಾಯಿ ಇರ್ಬೋದು, ಆ ಥರವಾದಂಥ ಏನಿದೆ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ತಿನ್ನೋದ್ರಿಂದ ನಾವೇನು ಮಾಡ್ಬೋದು ಈ ಇನ್ಫೆಕ್ಷನ್ಗಳಿಂದ ದೂರ ಇರ್ಬೋದು, ಮತ್ತು ಈ ಇನ್ಫೆಕ್ಷನ್ಗಳು ಬರದ ಥರ ಅವಾಯ್ಡ್ ಮಾಡ್ಕೋಬೋದು.